ನಿಮ್ಮ ಯು ಬ್ಲಡ್ಡು ಪಾ ಬ್ಲಡ್ಡು ಅವೆಲ್ಲ ಬೇಡ ಈಗ, ಆ ಡೂಪ್ಲಿಕೇಟು ಅದೇನು ಇನ್ನೂ ಯಾರು ಪರೀಕ್ಷೆನೂ ಮಾಡಲಿಲ್ಲ ಅಲ್ಲಿ ವಿಧಾನಸೌಧದೇನು ಇಟ್ಟವರಂತೆ. ಪಾಪ ಇವರು ಮಾದೇವಪ್ಪನ ಸ್ನೇಹಿತರಂತವ್ರು ಉಡುಗೊರೆ ಕೊಡಿಸಿದ್ರಂತೆ, ಬಿಲ್ಲು ಗಿಲ್ಲು ಎಲ್ಲ ತಂದು ಕೊಟ್ಟವ್ರಂತೆ. ಇದೆಲ್ಲ ಬೇಡ, ಈಗ ಚರ್ಚೆ ಹಳೇದಾಗೋಯ್ತು ಅದು. ಈಗ ನನಗೆ ನೋವಾಗಿದ್ದಲ್ಲಿ ಇವತ್ತು ನಾನು ಮಾತಾಡ್ತಿರಲಿಲ್ಲ. ನಾನು ಯಾತಕ್ಕೆ ಮಾತಾಡ್ಲಿಕ್ಕೆ ಬಂದೆ ಅಂದರೆ, ಈಗ ಒಂದು ನೆನ್ನೆ ಅದಂಥದ್ದು ಗಂಗೆನಹಳ್ಳಿದು ಪಾಪ ಇವತ್ತು ಬರ್ಕೊಂಡಿದ್ದೀರಿ, ಏನೋ ಒಂದೂವರೆ ಗಂಟೆ ಡ್ರಿಲ್ಲು, ಏನೋ ಒಂದೂವರೆ ಗಂಟೆ ಗ್ರಿಲ್ಲು ಲೋಕಾಯುಕ್ತ ಕಚೇರಿ ಒಳಗೆ ಇದೆಲ್ಲ ಬರ್ಕೊಂಡಿದ್ದೀರಿ. ಸಂತೋಷ ಪಾಪ, ನಿಮ್ಗೆ ಯಾರೋ ಮಾಹಿತಿ ಕೊಟ್ಟಿರ್ತಾರೆ, ಗ್ರಿಲ್ಲು ಡ್ರಿಲ್ಲು ಬರ್ಕೊಂಡಿದ್ದೀರಿ. ಅದಕ್ಕೆ ನನಗೆ ನಿಮ್ಮ ಬಗ್ಗೆ ನನಗೇನು ಆಸೆ ಮಾಡಲ್ಲ. ನನಗೆ ಬಹುಶಃ ಈ ರಾಜ್ಯದ ರಾಜಕಾರಣದಲ್ಲಿ ನೋಟಿಸೇ ಇಶ್ಯೂ ಆಗಿದೆ, ನೋಟಿಸ್ನ ಸರ್ವ್ ಮಾಡಿದೆ. ಯಾರಾದರೂ ಒಬ್ಬ ರಾಜಕಾರಣಿ ತನಿಖೆಗೆ ಒಳಪಟ್ಟು ಹೋಗಿರ್ತಕ್ಕಂಥ ವಿಷಯ ಇದ್ದರೆ ಕುಮಾರಸ್ವಾಮಿನೇ ಮೊದಲನೇನಲ್ಲಿಗೆ ಎರಡು ದಿವಸದಿಂದ ಪತ್ರಿಕೆಯಲ್ಲಿ ಬರೆದಿದ್ದೀರಿ, ಕುಮಾರಸ್ವಾಮಿಗೆ ನೋಟಿಸ್ ಇಶ್ಯೂ ಆಯಿತು, ಕುಮಾರಸ್ವಾಮಿ ನೋಟಿಸ್ ರಿಸೀವ್ ಮಾಡಲಿಲ್ಲ, ಮೇಲಿನ ಅಧಿಕಾರಿ ಯಾರೋ ಫೋನ್ ಮಾಡಿದರು, ಇದೆಲ್ಲ ಒಂದು ಪತ್ರಿಕೆಯಲ್ಲಿ ಲೀಕ್ ಮಾಡಿ ಬರೆಸಿದ್ದೀರಿ ಮೂರು ದಿವಸದಿಂದ. ಯಾರು ಬರೆಸಿದವರು? ನಿನ್ನೆ ಮಧ್ಯಾಹ್ನ ಒಂದು ಚಾನಲ್ನಲ್ಲಿ ಕುಮಾರಸ್ವಾಮಿ 12 ಗಂಟೆಗೆ ಹೊರಟಿದ್ದಾರೆ, ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬರ್ತಾ ಇದ್ದಾರೆ, ನೋಟಿಸ್ ಇಶ್ಯೂ ಆಯಿತು, ಇವತ್ತು ಕೊನೆ ದಿನ, ಇದೆಲ್ಲ ಒಂದು ಚಾನಲ್ನಲ್ಲಿ ಓಡಿಸಿದ್ದೀರಿ. ಯಾರು ನಿಮಗೆ ಕೊಟ್ಟಿದ್ದು ನಮ್ಮ ಚಾನಲ್ನ ಮುಖ ಸ್ನೇಹಿತರಿಗೆ? ಈ ಲೀಕ್ ಮಾಡಿರೋದು ಮುಖ್ಯಮಂತ್ರಿ ಕಚೇರಿಯಿಂದಲೇ ಮಾಡಿರ್ಬೇಕಲ್ವೇ? ಪತ್ರಿಕೆಯಲ್ಲಿ ಬಂತಲ್ಲ ಮೂರು ದಿವಸದಿಂದ ನೋಟಿಸ್ ಇಶ್ಯೂ ಆಗಿದೆ ಅಂತ, ಯಾರು ಇದನ್ನು ಕೊಟ್ಟವರು ಮಾಹಿತಿನ? ಇದು ರಾಜ್ಯಪಾಲರ ಕಚೇರಿಯಿಂದಲೇ ಹೋಯ್ತಾ ಮಾಹಿತಿ? ಈ ಮಾಹಿತಿ ಕೊಟ್ಟಿದ್ದು ರಾಜ್ಯಪಾಲರ ಅವ್ರ ಕಚೇರಿಯ ಸಿಬ್ಬಂದಿಗಳ? ಕುಮಾರಸ್ವಾಮಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿರೋದು? ಈ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಯ ಉದ್ದಟತನ, ಏನು ಮೆಸೇಜ್ ಕೊಡ್ತೀರಿ ನೀವು? ನಾನು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ, ಅದು ಆಮೇಲೆ ಬರ್ತೀನಿ. ನಿನ್ನೆ ನಾನೇ ಸ್ವಯಂ ಪ್ರೇರಿತನೋಗಿ ಹೋಗಿ ಏನು ಪಾಪ 20 ಪ್ರಶ್ನೆ ಪಾಪ ಇಟ್ಕೊಂಡಿದ್ದು ನಾನು ಅಧಿಕಾರಿಗಳು, ಅಲ್ಲಿಯೇ ಕೆಳ ಅಂಥದ್ದು ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಲ್ಲ. ಪಾಪ ಅವ್ರೇನು ಮಾಡ್ತಾರೆ? ಮೇಲಿನ ಅಧಿಕಾರಿಗಳು ಸೂಚನೆ ಕೊಟ್ಟಿರ್ತಾರೆ, ಮುಖ್ಯಮಂತ್ರಿ ಸೂಚನೆ ಕೊಟ್ಟಿರ್ತಾರೆ, ಹೊರಗಡೆ ಇವತ್ತು ಅವ್ರದ್ದೇನು ಬರ್ತಾ ಇದೆ ಅವ್ರದ್ದನ್ನು ಮುಚ್ಚಾಕೊಳ್ಳೋದಕ್ಕೆ? ಅಯ್ಯೋ ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟವನೇ, ಕುಮಾರಸ್ವಾಮಿಗೆ ನೋಟಿಸ್ ಬಂದೈತೆ ಅಂತ ಪ್ರಚಾರ ಡೈವರ್ಷನ್ ಬೇಕಲ್ಲ ಅವರಿಗೆ, ಸರ್ಕಾರಕ್ಕೆ. ಅದಕ್ಕಷ್ಟೇ ಆ ಪ್ರಕರಣ ಗಂಗೆನಹಳ್ಳಿ ಪ್ರಕರಣ, ಅದು ಬಿಟ್ಟು ಅದರಿಂದ ಮುಂದೆ ಒಂದು ಹೆಜ್ಜೆ ಅವ್ರು ಏನೂ ಮಾಡೋಕ್ಕಾಗಲ್ಲ. ರಾಜೀನಾಮೆ ಕೊಡಬೇಕಂತ ಕುಮಾರಸ್ವಾಮಿ ಬೇಲೆಲ್ಲವ್ರ ಬೇಲೆಲ್ಲಿಲ್ವಾ? ಕುಮಾರಸ್ವಾಮಿ ಬೇಲೆಲ್ಲ ಹೆಂಗ ಅವರೇ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ? ನರೇಂದ್ರ ಮೋದಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ? ಈಗ ಅದಂತ ಹೊಸ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟಿಲ್ಲ, ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್? ಏನು ಅವ್ರ ಕಂಟ್ರಿಗೆ ತಗೊಂಡವ್ರ ನೆನ್ನೆ ಅದಂತ ನೋಡಿದೆ ಬೆಳಗ್ಗೆ ಪತ್ರಿಕೆಯಲ್ಲಿ, ಇದು ಇದು ಎಲೆಕ್ಟ್ರಲ್ ಬಾಂಡ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು ರಾಜೀನಾಮೆ ಕೊಡೋಕ್ಕೆ? ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ಕೊಂಡವ್ರ ನಿಮ್ಮ ಥರ ಸರ್ಕಾರಿ ಭೂಮಿ 62 ಕೋಟಿ ಆಸ್ತಿ ಅಂತ ನೀವೇ ಹೇಳ್ತೀರಿ ಬೆಲೆ ಇವತ್ತು ಅಂತ, ಸರ್ಕಾರದ ಭೂಮಿ ಲಪಟಾಯಿಸ್ಕೊಂಡು ನೀವು. ಪಾಪ ಅವ್ರೇನಮ್ಮ ನಾಲ್ಕೈದು ಜನ ಮಂತ್ರಿಗಳು ಹೇಳಿದ್ರು ಸತ್ತರ ಹೆಸರಿನಲ್ಲಿ ಅದೆಂಥ ಡಿನೋಟಿಫಿಕೇಶನ್ ಆಗಿದೆ ಗಂಗೆನಹಳ್ಳಿಲಿ, ಇದಕ್ಕೆ ಉತ್ತರ ಕೊಡಲಿ ಕುಮಾರಸ್ವಾಮಿ? ಇದೆಲ್ಲ ಹೇಳಿದ್ರು ಡಿನೋಟಿಫಿಕೇಶನ್ ಮಾಡ್ತಕ್ಕಂಥ ಪವರು ಸರ್ಕಾರಕ್ಕಿದೆ, ಅದರಲ್ಲಿ ಪವರ್ ಇಲ್ಲ ಅಂತ ಹೇಳಲ್ಲ ನಾನು. ಡಿನೋಟಿಫಿಕೇಶನ್ ಆದ ನಂತರ ನಡೆದಂಥ ಪ್ರಕರಣಗಳ ಬಗ್ಗೆಯೂ ಚರ್ಚೆ ಮಾಡ್ಕೊಳ್ಳಿ, ಅದೆಲ್ಲ ಒಂದು ಭಾಗ ಅದಿರಲಿ.
ಇಲ್ಲಿ ಸಿದ್ದರಾಮಯ್ಯನವ್ರ ಪ್ರಕರಣಕ್ಕೂ ಗಂಗೆನಹಳ್ಳಿ ಪ್ರಕರಣಕ್ಕೂ ಕೃಷ್ಣ ಬೈರೇಗೌಡ್ರೆ ವ್ಯತ್ಯಾಸ ಏನಿದೆ ಅನ್ನೋದು ಸ್ವಲ್ಪ ತೆಗೆದು ನೋಡಿ. ನೀವು ಕಾನೂನು ಸಚಿವರಾಗಿ ಕೆಲಸ ಮಾಡಿರೋರು, ದಾಖಲೆಗಳ ಸುರಿಮಳೆನೇ ಇದೆ ಅಲ್ಲಿ. 1997 ಇಂದ 2021 22 15 ಸೈಟ್ ತಗೊಂಡ್ರಲ್ಲ ಅಲ್ಲಿವರೆಗೂ ಕಡತಗಳ ತೆಗಿತಾ ಹೋಗಿ. ಅವ್ರ ಪ್ರಕರಣ ಏನು, ನನ್ನದು ಹೆಸರೇ ಇಲ್ಲದೆ ನಾನು ತೀರ್ಮಾನನೇ ಮಾಡಿದೆ, ಸೈನ್ ಹಾಕಿದ್ದೀನಿ ನಾನು, ನನ್ನ ಮುಂದೆ ಕಡತ ಬಂದಾಗ ನಾನು ಆದೇಶ ಮಾಡಿಲ್ಲ, ಡಿನೋಟಿಫಿಕೇಷನ್ ಆದೇಶ ಮಾಡಿಲ್ಲ ನನ್ನಲ್ಲಿ. ಕಾನೂನು ರೀತಿಯ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ನಮ್ಮ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಬೇಕು ನೋಡಿ ಅಂತ ಹೇಳಿದ್ದೀನಿ, ಮಾಡಿ ಅಂತ ಹೇಳಿಲ್ಲ ನಾನು. ಇದೆಲ್ಲ ಇರಲಿ ಒಂದು ಭಾಗ. ಇದಕ್ಕೆ ಪಾಪ ನೆನ್ನೆ ಏನೋ ಆಗ್ಬಿಟ್ಟಿದೆ ಕುಮಾರಸ್ವಾಮಿಗೆ ಅಂದ್ರೆ ಅದಕ್ಕೆ ಎಕ್ಸ್ಪ್ಲೈನ್ ಕೊಟ್ಟೆ. ಈಗ ನಮ್ಮ ನಮ್ಮ ರಾಜ್ಯಪಾಲರ ಪ್ರಕರಣಕ್ಕೆ ಬರೋಣ. ನಾನು ಸಾಯಿ ವೆಂಕಟೇಶ್ವರ ಅದ್ರ ಬಗ್ಗೆ ಈಗ ಡೀಟೇಲ್ ಚರ್ಚೆ ಮಾಡಲ್ಲ, ಹೇಳಿದ್ದೀನಿ ಹಲವಾರು ಬಾರಿ. ಸಾಯಿ ವೆಂಕಟೇಶ್ವರ ಪ್ರಕರಣ ಏನಿದೆ ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಇನ್ನು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತು ತನಿಖೆ ಮಾಡಲಿಕ್ಕೆ, ಇವರು ಹೋಗಿ ಕೇಳ್ಕೊಂಡಾಗ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅರ್ಜಿ ಹಾಕೊಂಡು ಎಸ್ ಐ ಟಿ ಅವರು ಅವ್ರಿಗೇನು ಎಸ್ ಐ ಟಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದರು ಇದೆಲ್ಲ ನಡೆದಿದೆ 2014-15 ಇವತ್ತು 2024 ಇದ್ದೇವೆ. ತನಿಖೆ ಪೂರ್ಣಗೊಂಡಿದ್ದರೆ ಯಾತಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಇನ್ನೂ ಹೋಗಲಿಲ್ಲ ಇವರು, ಎಸ್ ಐ ಟಿ ಅವ್ರಿಗೆ ಹೇಳಿದ್ರಲ್ಲ. ನಾನು ಅದಕ್ಕೆ ಅವೆಲ್ಲ ವಿಷಯಗಳು ಈಗ ಚರ್ಚೆ ಮಾಡಲ್ಲ, ಕೋರ್ಟಲ್ಲಿ ತೀರ್ಮಾನ ಆಗಲಿ. ಕುಮಾರಸ್ವಾಮಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ, ನನ್ನ ರಾಜೀನಾಮೆ ಯಾಕೆ ಕೇಳ್ತಾನೆ, ಸುಮ್ಮ ಸುಮ್ಮನೆ ರಾಜೀನಾಮೆ ಕೊಡ್ಲಿಕ್ಕೆ ನನಗೇನು ತಲೆಕೆಟ್ಟೋಗೈತಾ, ಕೊಡಬೇಕಾದ ಕೊಡ್ತೀನಿ ರಾಜೀನಾಮೆನ. ನಿಮ್ಮ ಥರ ಬಣತನದಲ್ಲಿ ಜೀವನ ಮಾಡಲ್ಲ ರಾಜಕೀಯದಲ್ಲಿ ಅಂತ ಅವಶ್ಯಕತೆ ನನಗಿಲ್ಲ. ಕುಮಾರಸ್ವಾಮಿ ಕೊಟ್ಟನ ರಾಜೀನಾಮೆನ ಯಾಕೆ ಕೊಡ್ಬೇಕು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ. ಲಾಯರ್ ಇದ್ದೀರಿ, ಅಡ್ವೊಕೇಟ್ ಇದ್ದೀರಿ, ನೀವು ಹಲವಾರು ಜನ ಜೊತೆ ಚರ್ಚೆ ಮಾಡ್ಕೊಂಡಿದ್ದೀರಿ ಆ ಫೈಲ್ಗಳನ್ನ. ಏನಿದೆ ಕುಮಾರಸ್ವಾಮಿದು ಅದ್ರಲ್ಲಿ ಪಾತ್ರ, ಸಾಯಿ ವೆಂಕಟೇಶ್ ಅವರದಲ್ಲೂ ಬರಲಿ ಮುಂದಕ್ಕೆ ತೀರ್ಪು, ತಲೆ ಬಾಗ್ಲಿಕ್ಕೆ ತಯಾರಾಗಿದ್ದೀನಿ ನಾನು. ಯಾವ ಒಂದು ಇದರಲ್ಲೂ ಕಾನ್ಸ್ಟಿಟ್ಯೂಷನ್ನ ಸಂಸ್ಥೆಗಳಿಗೆ ಅಪಚಾರ ಮಾಡಿಲ್ಲ, ಮಾಡೋದೂ ಇಲ್ಲ, ದುರುಪಯೋಗ ಪಡಿಸ್ಕೊಳ್ಳಲಿಲ್ಲ ಯಾವುದನ್ನು. ಆ ರೀತಿಯ ನನ್ನ ವೈಯಕ್ತಿಕವಾದಂಥ ರಕ್ಷಣೆಗೆ ನಾನೇನಾದರೂ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಚೌಕಟ್ಟಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ನನ್ನ ತಪ್ಪುಗಳಿಗೆ ರಕ್ಷಣೆ ಪಡ್ಕೊಳಕ್ಕೆ ಹೋದಂಥ ದಿನ ರಾಜೀನಾಮೆಯನ್ನು ಗೌರವ ಕೊಟ್ಟು ರಾಜಕೀಯದಿಂದಲೇ ನಿವೃತ್ತಿ ಹೊಂದತಕ್ಕಂಥವನ್ನು ನಾನು. ಸಿದ್ದರಾಮಯ್ಯನವರೇ, ಇಷ್ಟೆಲ್ಲ ಕರ್ಮಕಾಂಡ ಮಾಡಿ ನೀವು ನನ್ನ ರಾಜೀನಾಮೆ ಕೇಳ್ತೀರಾ? ನನ್ನ ಜೀವನದಲ್ಲಿ ಯಾವನಾದರೂ ಒಬ್ಬ ಅಧಿಕಾರಿನ, 2 ಬಾರಿ ಮುಖ್ಯಮಂತ್ರಿ ಇದ್ದೆ, ಇವತ್ತು ಹೇಳ್ತೇನೆ ನಾನೇನಾದರೂ ನನ್ನ ಮೇಲೆ 150 ಕೋಟಿ ಹಗರಣ ಅಂದರು, ಯಾವ ವ್ಯಕ್ತಿಗಳ ಮೇಲೂ ನಾನು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಇಲ್ಲ ನನ್ನ ಬಗ್ಗೆ ಏನೋ ಕಾಮೆಂಟ್ಸ್ ಮಾಡ್ದ ಅವನೇನಾದರೂ ಮಾಡಿ ಬಲಿ ಹಾಕಬೇಕಲ್ಲ ಅಂತೇಳಿ ಈ ಕ್ಷಣದವರೆಗೂ ನನ್ನ ರಾಜಕೀಯವನ್ನು ದುರ್ಬಳಕೆ ಯಾರ ಮೇಲೂ ಮಾಡಿಲ್ಲ. ನಾನು ನನ್ನ ಹತ್ರ ಬರ್ತಕ್ಕಂಥ ವ್ಯಕ್ತಿಗಳು ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದಾರೋ, ದಳಕ್ಕೆ ಮತ ಕೊಟ್ಟಿದ್ದಾರೋ, ಬಿ ಜೆ ಪಿಗೆ ಮತ ಕೊಟ್ಟಿದ್ದಾರೋ, ನೀನು ಯಾವ ಪಾರ್ಟಿ, ನೀನು ಯಾವ ಜಾತಿ ಕೇಳಲ್ಲ ನಾನು. ಯಾರಾದರೂ ಬಂದಾಗ ನಿನ್ನ ಕಷ್ಟ ಏನಪ್ಪ ಅಂತ ಕೇಳ್ತೀನಿ.
ನಿನಗೇನಾಗಬೇಕಪ್ಪ ಅಂತ ಕೇಳ್ತೀನಿ. ಅಷ್ಟೇ ನಾನು ನಡ್ಕೊಂಬಂದಿರೋದು. ನಾನು ನಿಮಗೆಲ್ಲ ನಾನು ಸರ್ಟಿಫಿಕೇಟ್ ನಿಮ್ಮಿಂದ ತಗೋಬೇಕಾಗಿಲ್ಲ. ನಾನು ರಾಜೀನಾಮೆ ಕೊಡಬೇಕಾಗಿ ಬಂದಾಗ ನಾನೇ ಕೊಡ್ತೀನಿ ರಾಜೀನಾಮೆನ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.